ಕೃಷ್ಣಗುಪ್ತರೆ, ಆ ರಂಭ ಊರ್ವಶಿ ಮೇನಕೆಯರನ್ನು ಎಲ್ಲಿ ಅಂತ ಹುಡುಕುವುದು? ಅಯ್ಯೋ, ಆ ನಿರ್ದೇಶಕ ನಮ್ಮ ಕೈಗೆ ಸಿಕ್ಕಿದರೆ ತಾನೆ ಈ ರಂಭೆ ಊರ್ವಶಿ ಮೇನಕೆಯರು ಸಿಗುವುದು. ರಂಭೆ ಊರ್ವಶಿ ಮೇನಕೆಯರು ಬೇಕಾ? ತೋರಿಸ್ವಯ್ಯ, ಅವರೆಲ್ಲಿದ್ದಾರೆ ನಮಗೆ ಗೊತ್ತು. ನಿನಗೆ ಗೊತ್ತಾ? ಹೌದು, ಅಲ್ಲಿಗೆ ಪಾಸ್ ತಗೊಂಡೋಗ್ಬೇಕು. ಚಿಲ್ಲರೆ ಚಿಲ್ಲರೆ ಇದ್ರ ಪಾಸ ಪಾಸ. ಅಯ್ಯೋ, ಯಮಲೋಕಕ್ಕೋಕೆ ಪಾಸ್ ತಗೊಂಡೋಗ್ಬೇಕು? ಸುಮ್ನೆ ಗಾನಗಳಾಗ್ಬಿಡಪ್ಪ ಬಿಚ್ಚು. ಚಿತ್ರಗುಪ್ತರೆ, ನಮ್ಮ ಲೋಕಕ್ಕೆ ಹೋಗಲು ಪಾಸ್ ಬೇಕೆ? ಆಯ್ತು ಕೊಡೋಣ. ಸಾಯಂಕಾಲ 7:00 ರೂಮಲ್ಲಿ ಇರಿ, ನಾನು ಬಂದ್ಬಿಡ್ತೀನಿ. ಮಿಸ್ ಮಾಡ್ಬಿಡ್ರಪ್ಪ, ನಾನು ಬರಲ್ಲ. ಪಾಸ್ ಮರಿಯಬೇಡ. ನಮ್ಮ ತಾಯಿ ಮರಿಯಲ್ಲ. ದಾನ ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತಾ? ಯಾವುದು? ಸಮಾಧಾನ. ಇದೇ ರೂಮು. ಚಿತ್ರಗುಪ್ತರೆ, ಯಮಧರ್ಮ ಬಂದಿರುವುದಾಗಿ ತಿಳಿಸಿ ರಂಭ ಮೇನಕೆ ಊರ್ವಶಿಯರನ್ನು ಕರೆದು ತರುವ. ಅವರ ಬಳಿಗೂ ಪಾಸ ತಗೊಂಡು ಹೋಗು. ಧರ್ಮ ಯಮ ಧರ್ಮ ಏನು? ಸೀಮೇಲಿ ಇಲ್ಲದ ಗಂಡಸ್ತರ ಆಡ್ತೀಯಾ? ಯಾವೂರು? ಯಮಪುರಿ. ಓ, ಆ ಪುಂಗನೂರು ಪಕ್ಕನ? ಮಂಗನೂರು ಪಕ್ಕ. ಧರ್ಮ ಯಮ ಧರ್ಮ ಅದಕ್ಕೆ ಕಣ್ ಹೊಡೆದಿತ್ತು. ಧರ್ಮ ಯಮ ಧರ್ಮ. ಚಿತ್ರಗುಪ್ತರೆ, ಏನಾಯ್ತು? ಚಿತ್ರಗುಪ್ತರೆ, ಚಿತ್ರಗುಪ್ತರೆ, ಅಯ್ಯೋ, ಏನಿದು ನಿಮ್ಮ ಅವತಾರ? ರಂಭೆ ಊರ್ವಶಿ ಮೇನಕೆಯರಲ್ಲಿ ಪ್ರಭು, ಈ ಲೋಕದಲ್ಲಿ ಇವರೇ ರಂಭೆ ಊರ್ವಶಿ ಮೇನಕೆಯರಂತೆ. ನನಗೆ ಸ್ವರ್ಗ ತೋರಿಸುತ್ತೇನೆ ಎಂದು ಹೇಳಿ ಬಟ್ಟೆನೆಲ್ಲ ಬಿಚ್ಚಿ ನಗ್ನ ಸುಂದರನ್ನಾಗಿ ಮಾಡಿದ್ದಾರೆ. ಓ, ನಿಮ್ಮ ಕರ್ಮ, ನಿಮ್ಮ ಕರ್ಮ. ಇಲ್ಲಿ ಕೊಡಿ, ತೆಗೆದುಕೊಳ್ಳಿ ನಿಮ್ಮನ್ನು. ಚಿತ್ರಗುಪ್ತರೆ, ಏನಿದು ವಿಚಿತ್ರವಾದ ಶಬ್ದ? ಯಾವುದು ಅಪಾಯದ ಮುನ್ಸೂಚನೆ? ಹೌದೇ, ತಳಾಂಗು ತಲೀನ ತೋಂ, 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 ಧಿತ್ತಳಾಂಗು, ಧಿತ್ತಳಾಂಗು, ಧಿತ್ತಳಾಂಗು. ಇಡೀ ರಾವಣ್ಣ,